ಯಾವ ಮನುಷ್ಯನೂ ಪ್ರತಿಷ್ಠೆ ಆಗದೇ ಇರೋ ಸ್ಥಳದಲ್ಲಿ ವಾಸಿಸಬಾರದು ಅನ್ನೋದು ಈ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಇದು ಹೇಗಂದರೆ ಈ ಭೂಮಿಯಲ್ಲಿ ಏನಾದರೂ ನೆಟ್ಟರೆ ಬೇರುಗಳು ಇಳಿಯೋ ಭೂಮಿ ಸಮೃದ್ಧವಾಗಿದ್ದರೆ ಮಾತ್ರ ಹೂವು ಹಣ್ಣು ಬರುತ್ತೆ ಒಂದು ಪಕ್ಷ ಈ ಬೇರುಗಳು ಇಳಿದಿರೋ ಭೂಮಿ ಸಾಕಷ್ಟು ಸಮೃದ್ಧವಾಗಿಲ್ಲದಿದ್ದರೆ ಜೀವವನ್ನು ಪೋಷಿಸುವ ಫಲವತ್ತತೆ ಇಲ್ಲದಿದ್ದರೆ ಹೂವು ಹಣ್ಣು ಬರಲ್ಲ ಬಂದರೂ ಬಡಕಲಾಗಿರುತ್ತೆ ಇಟ್ ವಿಲ್ ಫುಲ್ ಆ ಗಿಡದ ಹೂವು ಹಣ್ಣುಗಳು ತಮ್ಮ ಪರಿಪೂರ್ಣ ರೂಪವನ್ನು ಪಡೆಯೋದಿಲ್ಲ ಹಾಗಾಗಿ ನಾವು ಜೀವನದ ಈ ಅಂಶಗಳಿಗೆ ಬಹಳಷ್ಟು ಮಹತ್ವ ಕೊಟ್ವಿ ಇದು ಕೇವಲ ನೀವು ಏನು ತಿಂತೀರ ಯಾವ ಥರದ ಕೆಲಸ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅಲ್ಲ ಯಾವ ಥರದ ಸ್ಥಳದಲ್ಲಿ ವಾಸವಿದ್ದೀರಾ ಅನ್ನೋದು ಪೌರ್ವಾತ್ಯ ಸಂಸ್ಕೃತಿಯಲ್ಲಿ ಬಹುಮುಖ್ಯ ಅದಕ್ಕೆ ಜನ ತಮಗೆ ತಿಳಿದಷ್ಟು ಮಟ್ಟಿಗೆ ಮನೆಗಳನ್ನು ಪ್ರತಿಷ್ಠೆ ಮಾಡಿ ನಂತರವೇ ಪ್ರವೇಶಿಸ್ತಿದ್ರು ರಾಜರು ವಿವೇಕಿ ದಯಾಳುಗಳಾಗಿದ್ದರೆ ಇಡೀ ಊರನ್ನೇ ಪ್ರತಿಷ್ಠೆಗೊಳಿಸ್ತಿದ್ರು ಇಂತಹ ಎಷ್ಟೋ ಸ್ಥಳಗಳನ್ನು ಸೃಷ್ಟಿಸಿ ಊರಿಗೆ ಊರನ್ನೇ ಪ್ರಾಣ ಪ್ರತಿಷ್ಠೆಗೊಳಿಸ್ತಿದ್ರು ಎಲ್ಲರೂ ಅಂಥ ಸ್ಥಳದಲ್ಲಿರಬೇಕು ಅಂತ ರಸ್ತೆಯಲ್ಲಿ ಹೋಗ್ತಿದ್ರೆ ವ್ಯಾಪಾರ ಮಾಡ್ತಿದ್ರೆ ಆ ಊರಲ್ಲಿ ವಾಸವಿದ್ದರೆ ಪ್ರತಿಯೊಬ್ಬರು ಸದಾ ಅಂತಹ ಸ್ಥಳದಲ್ಲಿರಬೇಕು ಅಂತ ಯಾಕಂದರೆ ಇಡೀ ಪೀಳಿಗೆನೇ ವಿಕಸಿತವಾಗಬೇಕೆಂದರೆ ಇಂತಹ ಸ್ಥಳ ಬೇಕಾಗುತ್ತೆ ಇಲ್ದಿದ್ರೆ ಬರೀ ಆಕಸ್ಮಿಕವಾಗಿ ಅಥವಾ ಸ್ವಂತ ಶಕ್ತಿಯಿಂದಲೋ ಯಾರೋ ಏನೋ ಆಗಬಹುದು ಆದರೆ ಒಂದು ಇಡೀ ಪೀಳಿಗೆನೇ ಅರಳ ಹಾಗೆ ಮಾಡೋಕ್ಕಾಗಲ್ಲ ಈ ಸಂಸ್ಕೃತಿ ಜ್ಞಾನದ ಭಂಡಾರವನ್ನೇ ಹುಟ್ಟಾಕಿದೆ ಆತ್ಮಜ್ಞಾನಿಗಳನ್ನು ಪುಂಖಾನುಪುಂಖವಾಗಿ ಸೃಷ್ಟಿಸಿದೆ ಪ್ರತಿ ಪೀಳಿಗೆನಲ್ಲೂ ಯಾಕಂದರೆ ಅವರು ಈ ಥರದ ಎಷ್ಟೋ ಅಂಶಗಳ ಬಗ್ಗೆ ಕಾಳಜಿ ವಹಿಸಿದರು ಒಂದೇ ಪೀಳಿಗೆಯ ಜನರು ಜ್ಞಾನದ ಉತ್ತುಂಗಕ್ಕೆ ಈ ಸಂಸ್ಕೃತಿಯಲ್ಲಿ ಏರಿದಂತೆ ಜಗತ್ತಲ್ಲಿ ಬೇರೆಲ್ಲೂ ಆಗಿಲ್ಲ ಆದರೆ ಕಳೆದ ಕೆಲವು ಶತಮಾನಗಳಲ್ಲಿ ಅದೆಲ್ಲ ಭಗ್ನವಾಗಿದೆ ಕಳೆದ ಎಂಟುನೂರು ಒಂಬೈನೂರು ವರ್ಷಗಳಲ್ಲಿ ತುಂಬ ಭಗ್ನಗೊಂಡಿದೆ ಆಕ್ರಮಣಗಳು ಜನರ ಸ್ಥಳಾಂತರ ಹೀಗೆ ಎಷ್ಟೋ ಕಾರಣಗಳಿಂದ ಅದ್ಭುತ ಮೇಧಾವಿಗಳನ್ನು ತಯಾರು ಮಾಡಬಹುದು ಅದ್ಭುತ ಪ್ರಾಣಶಕ್ತಿ ಮನುಷ್ಯರಲ್ಲಿ ಅದ್ಭುತವಾದಂಥ ಪ್ರಾಣಶಕ್ತಿ ಬುದ್ಧಿ ಸಾಮರ್ಥ್ಯಗಳನ್ನು ಹೊಂದಿರೋ ವ್ಯಕ್ತಿಗಳು ನೀವು ಬೃಹತ್ ಗಾತ್ರದ ಪ್ರಾಣ ಪ್ರತಿಷ್ಠಿತ ಸ್ಥಳಗಳನ್ನು ಸೃಷ್ಟಿಸಿದರೆ ಇಡೀ ಪೀಳಿಗೆ ಜನರು ಅಂಥ ಶಕ್ತಿ ಹಾಗೂ ಸ್ಥಳದ ಸಂಪರ್ಕದಲ್ಲಿರ್ತಾರೆ ಈ ಭಾಗ್ಯ ಬಹುತೇಕ ಎಲ್ಲ ಕುಟುಂಬಕ್ಕೂ ಇತ್ತು ಯಾಕಂದರೆ ಮನೆಯನ್ನು ಪ್ರವೇಶಿಸುವ ಮೊದಲು ಇದನ್ನು ಮಾಡುತ್ತಿದ್ದರು ಮನೆಯನ್ನು ಕಳೆಭರಿತವಾಗಿ ಇಡೋದಕ್ಕೆ ಆಗಾಗ ಏನಾದರೂ ಮಾಡ್ತಿದ್ರು ಇದು ಪ್ರತಿ ಮನೆಯಲ್ಲೂ ನಡೀತಿತ್ತು ಪ್ರತಿ ಮನೇಲೂ ವರ್ಷಕ್ಕೊಮ್ಮೆಯಾದರೂ ಅಗತ್ಯವಾದ ವಿಧಿಗಳನ್ನು ಮಾಡುತ್ತಿದ್ದರು ಆ ಸ್ಥಳವನ್ನು ಚೈತನ್ಯಪೂರ್ಣವಾಗಿಡೋದಕ್ಕೆ ಮೂಲಭೂತವಾದ ತಿಳುವಳಿಕೆ ಅಥವಾ ಅಗತ್ಯವಾದ ತಿಳುವಳಿಕೆ ಇತ್ತು ಮನುಷ್ಯ ಸಂಪೂರ್ಣವಾಗಿ ಅರಳೋದಿಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುವುದು ಹೇಗೆ ಅಂತ